ಕಾವೇರಿ ನೀರಿಗಾಗಿ ಬೆಂಗಳೂರು ಬಂದ್ 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 ಜನರೇ ಮಂಗಳವಾರ ರಸ್ತೆಗಿಳಿಯುವ ಮುನ್ನ ಹುಷಾರಾಗಿರಿ ಸೆಪ್ಟೆಂಬರ್ ಇಪ್ಪತ್ತಾರು ಪ್ರಯಾಣದ ಪ್ಲಾನ್ ಮಾಡಿಕೊಂಡ್ರೆ ಪರದಾಟ ಫೇಕ್ಸ್ ಮಂಗಳವಾರ ಇಡೀ ಬೆಂಗಳೂರು ಸ್ತಬ್ಧವಾಗೋದು ಗ್ಯಾರಂಟಿ ಓಲಾ ಊಬರ್ ಆಟೋ ಟ್ಯಾಕ್ಸಿಗಳ ಸಂಚಾರ ಕಂಪ್ಲೀಟ್ ಸ್ಥಗಿತ ರಾಜ್ಯ ಜಲ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಬೃಹತ್ ರ್ಯಾಲಿ ನಡೆಸೋಕೆ ವಿವಿಧ ಸಂಘಟನೆಗಳು ತಯಾರಿ ಮಾಡಿಕೊಂಡಿದ್ದಾವೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಕೂಡ ರಸ್ತೆಗಿಳಿಯೋದು ಅನುಮಾನ ಮಂಗಳವಾರ ನಿಮ್ಮ ತಲೆಯಲ್ಲಿರಲಿ ಅವತ್ತು ಬೆಂಗಳೂರು ಆಗ್ಬಹುದು ಯಾಕಂದ್ರೆ ನಾಳೆ ಇನ್ನೊಂದು ಸಭೆ ಇದೆ ಬಟ್ ಬೆಂಗಳೂರು ಬಂದ್ಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗಿಂತ ಬೆಂಗಳೂರು ಬಂದ್ ಮಾಡೋದೇ ಉತ್ತಮ ಅನ್ನುವಂಥ ನಿರ್ಧಾರಕ್ಕೆ ಬರ್ಬೋದು ಬಂದ್ಗೆ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಮತ್ತು ವರ್ಕರ್ಸ್ ಫೆಡರೇಷನ್ ಬೆಂಬಲವನ್ನು ಕೂಡ ಕೊಟ್ಟಿದೆ ಈಗ ನಮ್ಮ ಜನರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಗೊತ್ತಾ ಮಂಗಳವಾರ ಬೆಂಗಳೂರು ಬಂದಂತೆ ಏನು ಸಿಗುತ್ತೆ ಏನು ಸಿಗಲ್ಲ ಏನಿರುತ್ತೆ ಏನಿರಲ್ಲ ಬಸ್ ಇರುತ್ತಾ ಆಟೋ ಇರುತ್ತಾ ಅಂಗಡಿ ಮುಂಗಟ್ಟು ಓಪನ್ ಇರುತ್ತಾ ನಾನು ಕೆಲಸಕ್ಕೆ ಹೋಗ್ಬೋದಾ ಇಲ್ವಾ ಇದರ ತಲೆಯಲ್ಲಿ ಓಡ್ತಾ ಇರುತ್ತೆ ನಿಮಗೂ ಕೂಡ ನಾವು ಮಾಹಿತಿನ ಕೊಡ್ತೀವಿ ಏನಾಗ್ಬೋದು ಅಂತ ಹೇಳಿ ಬೆಂಗಳೂರು ಬಂದಾಗೋದು ಬಹುತೇಕ ಖಚಿತ ನೋಡಿ ಬೆಂಗಳೂರಲ್ಲಿ ಏನಿರುತ್ತೆ ಏನಿರಲ್ಲ ನೋಡ್ತಾ ಇದ್ದೀರಿ ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮ ಚಿಕ್ಕಪೇಟೆ ವ್ಯಾಪಾರಿಗಳು ವರ್ತಕರು ಆಟೋ ಸೇವಾ ಊಲರ್ ಓಲಾ ಊಬರ್ ಇರೋಲ್ಲ ಬಿ ಎಮ್ ಟಿ ಸಿ ಬಸ್ ಸಂಚಾರ ಬಹುತೇಕ ಡೌಟೇ ಖಂಡಿತ ಇರಲ್ಲ ಅಂತ ಅನ್ನಿಸ್ತಾ ಇದೆ ಬೆಂಗಳೂರು ಬಂದ ಹಿನ್ನೆಲೆ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಇರಲ್ಲ ಅವರು ಸಂಘಟನೆಯವರು ಬೆಂಬಲ ಕೊಡ್ತಾ ಇದ್ದಾರೆ ಟ್ಯಾಕ್ಸಿ ಇರಲ್ಲ ಕ್ಯಾಬ್ಗಳ ಸಂಚಾರ ಮೊದಲೇ ಇರಲ್ಲ ಆಟೋಗಳಂತೂ ಇರಲ್ಲ ಶಾಲಾ ಕಾಲೇಜುಗಳು ಡೌಟು ಅವರು ನೈತಿಕ ಬೆಂಬಲ ಕೊಟ್ಟಿದ್ದಾರೆ ಸಂಘಟನೆಯವರು ಇನ್ನು ಆಯಾ ಆಡಳಿತ ಮಂಡಳಿಗಳು ಶಾಲಾ ಅಥವಾ ಕಾಲೇಜು ಆಡಳಿತ ಮಂಡಳಿಗಳು ರಜೆ ಘೋಷಣೆ ಬಗ್ಗೆ ನಿರ್ಧಾರವನ್ನು ಮಾಡಬೇಕು ನೋಡಿ ನಮಗೆ ಮೇನ್ ಬೇಕಾಗಿರೋದೇನು ಸಂಚಾರ ನಾನು ಆಫೀಸ್ಗೆ ಹೋಗ್ಬೇಕಪ್ಪ ನಾನು ಬೇರೆಯವ್ರಿಗೆ ಹೋಗಬೇಕು ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕು ಏನೋ ಬೇಕಂದ್ರೆ ನಿಮ್ಗೆ ಆಟೋ ಅಥವಾ ಬಸ್ಸು ಹಾಗಾಗಿ ಬಸ್ಸು ಸಿಗೋ ಡೌಟ್ ಅವತ್ತು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಆಟೋ ಓಲಾ ಊಬರ್ ಟ್ಯಾಕ್ಸಿ ತಿಂಡಿಗೆ ಹೋಟ್ ಹೋಟೆಲ್ ಕೂಡ ಡೌಟು ಯಾಕಂದರೆ ಅವರು ಕೂಡ ಈಗಾಗಲೇ ಈ ಘೋಷಣೆ ಬಂದ್ ಘೋಷಣೆ ಇದೆ ಅಲ್ವಾ ಅದಕ್ಕೆ ಬೆಂಬಲ ಅಂತ ಹೇಳಿದ್ದಾರೆ ಹಾಗಾಗಿ ಬಹುತೇಕವಾಗಿ ಅವತ್ತು ಬೆಂಗಳೂರು ಸ್ತಬ್ಧವಾಗೋ ಸಾಧ್ಯತೆ ಏನಿರುತ್ತೆ ಆ್ಯಂಬುಲೆನ್ಸ್ ಕೊರತೆ ಇಲ್ಲ ಆಸ್ಪತ್ರೆ ಸೇವೆ ಇರುತ್ತೆ ಮೆಡಿಕಲ್ ಓಪನ್ ಇರುತ್ತೆ ತರಕಾರಿಗಳು ಬೀದಿ ಬದಿ ವ್ಯಾಪಾರಿಗಳು ತರಕಾರಿಯೇನು ಪ್ರಾಬ್ಲಮ್ ಆಗೋಲ್ಲ ಓಪನ್ ಇರುತ್ತೆ ಹೋಟೆಲ್ಗಳು ಕೂಡ ಓಪನ್ ಇರುತ್ತೆ ಕೆಲವೊಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗುವಂತಹ ಸಾಧ್ಯತೆಗಳಿದಾವೆ ಅಂದ್ರೆ ಫಿಫ್ಟಿ ಫಿಫ್ಟಿ ಈ ಹೋಟೆಲ್ಗಳು ಆರಂಭ ಆಗೋದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಿಂದ ನೇರ ಸಂಪರ್ಕದಲ್ಲಿ ಬಸವರಾಜ್ ಈಗ ಬೆಂಗಳೂರು ಬಂದ್ ಆಯ್ತು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ತಲೆಯಲ್ಲಿ ಓಡೋದೆ ಏನಿರುತ್ತೆ ಇವತ್ತು ಏನಿರಲ್ಲ ಏನ್ ಸಿಗುತ್ತೆ ಏನ್ ಸಿಗಬಹುದು ಸಿಗಲ್ಲ ಅಂತ ಹೇಳಿ ಬಟ್ ಎಷ್ಟು ಖಚಿತ ಎಷ್ಟು ಖಚಿತ ಅಂತ ಹೇಳಿ ಅಂದರೆ ಬಂದು ಮಾಡೇ ಮಾಡ್ತಾರೆ ಅನ್ನೋದು ಪಕ್ಕನ ಅಥವಾ ನಾಳೆ ಸಭೆ ಆದ್ಮೇಲೆ ಪಕ್ಕ ಆಗುತ್ತಾ ಸದ್ಯಕ್ಕೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದ್ದಾವೆ ಪ್ರಭು ಈ ಸದ್ಯಕ್ಕೆ ಒಂದು ಸಂಘಟನೆ ಅಂದರೆ ಒಂದು ಒಕ್ಕೂಟ ಏನಿದೆ ಕುರುಬುರ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕೂಟ ಏನಿದೆ ಆ ಒಕ್ಕೂಟ ಈಗಾಗಲೇ ಕೂಡ ಇಪ್ಪತ್ತ ಆರನೇ ತಾರೀಕು ಮಂಗಳವಾರ ಬಂದ್ಗೆ ಈಗಾಗಲೇ ಕರೆಯನ್ನ ಕೊಟ್ಟಿರುವಂತದ್ದು ಮತ್ತೊಂದು ಕಡೆಯಲ್ಲಿ ಕನ್ನಡಪರ ಸಂಘಟನೆ ಒಕ್ಕೂಟ ಏನಿದೆ ವಾಟ್ವಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಕ್ಕೂಟ ಏನಿದೆ ಆ ಒಕ್ಕೂಟ ಇಪ್ಪತ್ತ ಒಂಬತ್ತನೇ ತಾರೀಕು ಅಂದ್ರೆ ಶುಕ್ರವಾರ ಏನು ಬೆಂಗ್ಳೂರು ಕರ್ನಾಟಕ ಬಂದ್ಗೆ ಈಗಾಗಲೇ ಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು ಅಂದ್ರೆ ಬೆಂಗಳೂರು ಬೆಂಗಳೂರು ಒಂದೇ ವಾರದಲ್ಲಿ ಎರಡು ದಿವಸ ಬಂದ್ಗೆ ಈಗ ವಿವಿಧ ಸಂಘಟನೆಗಳು ಅಂದರೆ ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ಎರಡು ದಿವಸಗಳ ಕಾಲ ಬೆಂಗಳೂರು ಬಂದ್ ಇರುವಂತದ್ದು ಬೆಂಗಳೂರು ಬಂದಿರುವಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ತೊಂದರೆಗಳು ಕೂಡ ಆಗುತ್ತೆ ಇದೇ ಇಪ್ಪತ್ತ ಆರನೇ ತಾರೀಕು ಏನಿದೆ ಇಪ್ಪತ್ತ ಆರನೇ ತಾರೀಕು ನೂರ ಐವತ್ತಕ್ಕೂ ಅಧಿಕ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾವೆ ಅಂದ್ರೆ ಕಾವೇರಿ ನೀರಿಗೋಸ್ಕರವಾಗಿ ನಾವೆಲ್ಲರೂ ಅವತ್ತು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತೀವಿ ಸರ್ಕಾರವನ್ನ ಎಚ್ಚರಿಸ್ತೀವಿ ಅನ್ನುವ ನಿಟ್ಟಿನಲ್ಲಿ ಸರಿಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ನಿನ್ನೆ ಫ್ರೀಡಂ ಸಭೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತೊಂದೆಡೆ ಪ್ರೆಸ್ ಕ್ಲಬ್ ಅಲ್ಲಿ ಕೂಡ ದಿವಸ ವಾಟ್ವಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿದೆ ಕನ್ನಡಪರ ಸಂಘಟನೆಗಳಿದೆ ಸರಿಸುಮಾರು ಮೂವತ್ತರಿಂದ ಸಭೆಯನ್ನ ಮಾಡಿ ಸಭೆಯಲ್ಲಿ ಕೂಡ ನಾವು ಒಂದು ಒಮ್ಮತದಿಂದ ಚರ್ಚೆಯನ್ನ ಮಾಡಿ ಸೋಮವಾರ ದಿವಸ ಒಮ್ಮತದಿಂದ ಚರ್ಚೆಯನ್ನು ಮಾಡಿ ಸಭೆಯನ್ನ ಮಾಡಿ ತದನಂತರವಾಗಿ ಒಂದು ನಿರ್ಧಾರವನ್ನ ತಿಳಿಸ್ತೀವಿ ಎನ್ನುವಂತಹ ಹೇಳಿಕೆಯನ್ನು ಕೂಡ ನಿನ್ನೆ ದಿವಸ ವಾಟ್ವಾಳ್ ನಾಗರಾಜ್ ಅವರು ಕೊಟ್ಟಿದ್ರು ತದನಂತರವಾಗಿ ಇವತ್ತು ಬೆಳಗ್ಗೆ ಸರಿಸುಮಾರು ಒಂದು ಹನ್ನೊಂದು ಮೂವತ್ತರ ಸರಿಸುಮಾರಿಗೆ ಏನು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಗೋಷ್ಠಿಯನ್ನ ಮಾಡಿರುವಂಥದ್ದು ಇಪ್ಪತ್ತೊಂಬತ್ತಕ್ಕೆ ನಾವು ಕರ್ನಾಟಕ ಬಂದ್ಗೆ ಏನು ಕರೆಯನ್ನ ಕೊಡ್ತಾ ಇದೀವಿ ರಾಜ್ಯಾದ್ಯಂತ ಎಲ್ಲ ಬಂದ್ ಮಾಡ್ತೀವಿ ಅವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕರೆಯನ್ನ ಕೂಡ ವಾಟ್ವಾಳ್ ನಾಗರಾಜ್ ಅವರು ಕೊಟ್ಟಿರುವಂಥದ್ದು ಅದ್ರ ಜೊತೆಗೆ ಇಪ್ಪತ್ತ ಆರನೇ ತಾರೀಕು ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೋಡ್ತಾ ಹೋದ್ರೆ ಈಗಾಗಲೇ ಕೂಡ ಕುರುಬೂರು ಶಾಂತಕುಮಾರ್ ಮತ್ತು ಎ ಎ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರವರು ಹೇಳಿರುವ ಹಾಗೆ ಆ ಪ್ರಮುಖವಾಗಿರುವಂಥ ಎಮರ್ಜೆನ್ಸಿ ಏನೇನುಗಳಿರುತ್ತೆ ಎಮರ್ಜೆನ್ಸಿ ಬೇಕಾಗಿರುವಂಥ ವಸ್ತುಗಳೇನಿರುತ್ತೆ ಮತ್ತು ಆಸ್ಪತ್ರೆಗಳಾಗಿರ್ಬೋದು ಆಂಬುಲೆನ್ಸ್ ಸೇವೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ನಂದಿನಿ ಬೂತ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಓಪನ್ ಇರುತ್ತೆ ಪೆಟ್ರೋಲ್ ಬಂಕ್ ಆಗಿರ್ಬೋದು ಕೆಲವೊಂದಿಷ್ಟು ಖಾಸಗಿ ಶಾಲೆಗಳು ಕೂಡ ಈಗಾಗಲೇ ಬೆಂಬಲವನ್ನು ಕೂಡ ಕೊಟ್ಟಿದೆ ಬಿ ಎಂ ಟಿ ಸಿಯ ಯ ನೌಕರರ ಸಂಘವು ಕೂಡ ಬೆಂಬಲವನ್ನು ಕೊಟ್ಟಿದೆ ಆದರೆ ಅದು ಸರ್ಕಾರದ ದಿನದಲ್ಲಿರುವ ಅವತ್ತು ಬಂದ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿರುವಂಥದ್ದು ಜೊತೆಗೆ ಬಿ ಬಿ ಎಂ ಪಿಯ ಕ್ಷೇಮ ಏನು ನೌಕರರ ಕ್ಷೇಮ ಅಭಿವೃದ್ಧಿ ಸಂಘವು ಕೂಡ ಈಗಾಗಲೇ ನೈತಿಕವಾಗಿ ಬೆಂಬಲವನ್ನ ಕೂಡ ಕೊಟ್ಟಿದೆ ಅಂದ್ರೆ ಅವತ್ತು ಬಿಬಿಎಂಪಿಯ ಎಲ್ಲಾ ಸೇವೆಗಳು ಕೂಡ ಸ್ಥಗಿತವಾಗ್ತಾ ಇರುವಂತದ್ದು ಬಿಬಿಎಂಪಿಯ ನೌಕರರು ಕೂಡ ಈಗಾಗಲೇ ನೌಕರರು ಕೂಡ ಬಂದು ರಸ್ತೆಗಿಡಿದು ಕಾವೇರಿಗೋಸ್ಕರವಾಗಿ ಹೋರಾಟವನ್ನ ಮಾಡ್ತಾರೆ ಅದ್ರ ಜೊತೆಗೆ ಏನು ಅಪಾರ್ಟ್ಮೆಂಟ್ ಏನಿದೆ ಬೆಂಗಳೂರಿನಲ್ಲಿ ವಿವಿಧ ಭಾಗಗಳಿಂದ ಮತ್ತು ವಿವಿಧ ರಾಜ್ಯಗಳಿಂದ ಬಂದು ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ಅಪಾರ್ಟ್ಮೆಂಟ್ ಜನಗಳೇನಿದೆ ಅವರು ಕೂಡ ಅವತ್ತು ರಸ್ತೆಗಿಳಿದು ಹೋರಾಟ ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ಈಗಾಗಲೇ ಕೂಡ ನಿನ್ನೆ ದಿವಸ ಸಭೆಯಲ್ಲಿ ಆ ಆ ಏನು ಅಪಾರ್ಟ್ಮೆಂಟ್ನ ಸಂಘಗಳೇನಿದ್ದು ಆ ಸಂಘಗಳು ಕೂಡ ನಿನ್ನೆ ಭಾಗಿಯಾಗಿದ್ದು ಭಾಗಿಯಾಗಿ ನಾವು ಕಾವೇರಿಗೋಸ್ಕರ ಹೋರಾಟವನ್ನು ಮಾಡ್ತೀವಿ ಕಾವೇರಿ ನೀರು ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿನ ಆ ಜನರೇ ಸ್ವತಃ ಕರ್ನಾಟಕದಲ್ಲಿ ಏನು ಇಪ್ಪತ್ತಾರನೇ ತಾರೀಕು ಹೋರಾಟ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಇಪ್ಪತ್ತ ಆರನೇ ತಾರೀಕು ಬೆಂಗಳೂರು ಬಂದಾದ್ರೆ ಇಪ್ಪತ್ತರ ಒಂಬತ್ತನೇ ತಾರೀಕು ಕನ್ನಡಪರ ಸಂಘಟನೆ ವತಿಯಿಂದ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಎರಡು ದಿವಸಗಳ ಕಾಲ ಬೆಂಗಳೂರು ಸ್ತಬ್ಧ ಆಗಲಿದೆ ಹಾಗಾಗಿ ಜನರು ಏನೇನ್ ಬೇಕು ಅದ್ರ ಬಗ್ಗೆ ಮುನ್ ಮುಂಚಿತವಾಗಿ ಎಲ್ಲವನ್ನ ತೆಗೆದಿಟ್ಟುಕೊಳ್ಳಿ ಮತ್ತು ಯಾರು ಕೂಡ ಅನವಶ್ಯಕತೆವಾಗಿ ಹೊರಗಡೆ ಹೋರಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಂಘಟನೆಗಳು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಪ್ರಭು ಅಂದ್ರೆ ಬಸವರಾಜ್ ಈಗ ಬಂದ್ ಅಂತಂದ್ರೆ ಒಂದು ಸುಲಭ ಅಲ್ಲ ಯಾಕಂದ್ರೆ ಸಾವಿರಾರು ಕೋಟಿಯಲ್ಲಿ ನಷ್ಟ ಆಗುತ್ತೆ ಅದರಲ್ಲೂ ದಿನನಿತ್ಯದ ಬದುಕು ಕೆಲವೊಬ್ಬರು ಹೊಟ್ಟೆಪಾಡಿಗೋಸ್ಕರ ಅವರು ಸಿಕ್ಕಾಪಟ್ಟೆ ನೋವು ಅಂದರೆ ಭಾಳ ಗೊಂದಲ ಇದೆ ಈಗ ಕರ್ನಾಟಕ ಬಂದ ಬೆಂಗಳೂರು ಬಂದ ಅಥವಾ ಎರಡೂ ಬಂದ ಅಂತೇಳಿ ಈಗ ನಾಳೆ ನಡೆಯುವಂಥ ಸಭೆಯ ಮೇಲೆ ಮಂಗಳವಾರದ ಬಂದ ನಿರ್ಧಾರ ಆಗಬಹುದಾ ಅಥವಾ ವಾಟಾಳ್ ನಾಗರಾಜ್ ಅವರು ಬೆಂಬಲ ಕೊಡಲಿ ಕೊಡದೇ ಇರಲಿ ಈಗ ಕುರುಬೂರು ಅವರ ನೇತೃತ್ವದಲ್ಲಿ ಬಂದ ಹಾಗೆ ಆಗುತ್ತಾ ಹೇಗೆ ಅನ್ನುವಂಥದ್ದು ಪ್ರಭು ಈಗಾಗಲೇ ಕೂಡ ಕುರುಬೂರು ಶಾಂತಕುಮಾರ್ ಅವರು ಈಗಾಗಲೇ ಹೇಳಿರುವಂಥದ್ದು ನಿನ್ನೆ ದಿವಸ ವಾಟಾಳ್ ನಾಗರಾಜ ಮತ್ತು ಕನ್ನಡಪರ ಸಂಘಟನೆಗಳಿದ್ರೆ ಅವರ ಜೊತೆ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಭೆ ಮುಗಿದು ಬಂದ್ ಬಂದ ಬಳಿಕವಾಗಿ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಒಂದೇ ಹೇಳಿಕೆಯನ್ನ ಕೊಟ್ಟಿದ್ದು ಯಾರೂ ಕೂಡ ನಮ್ಮನ್ನ ವಿರೋಧಿಸ್ತೇ ಇಲ್ಲ ಬಂದ್ಗೆ ವಿರೋಧಿಸ್ತಿಲ್ಲ ನಾವು ಬಂದು ಕೊಟ್ಟಿರುವಂತದಕ್ಕೆ ಸಪೋರ್ಟ್ ಅನ್ನ ಮಾಡ್ತೀವಿ ಬೆಂಬಲವನ್ನ ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಕನ್ನಡಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇಪ್ಪತ್ತ ಆರನೇ ತಾರೀಕು ಬಂದ್ಗೆ ಕರೆಯನ್ನ ಕೊಟ್ಟಿದ್ದೀವಿ ಅದನ್ನ ಹಿಂಪಡೆಯುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಕೂಡ ಕಾಲಾವಕಾಶ ಹೋಗಿದೆ ಹಾಗಾಗಿ ಪ್ರತಿನಿತ್ಯವಾಗಿ ನೀರು ಹರಿಬಿಡ್ತಾ ಇದೆ ಸರ್ಕಾರ ಹಾಗಾಗಿ ನಾವು ಹೆಚ್ಚು ದಿವಸಗಳ ಕಾಲ ಕಾಲಾವಕಾಶ ಕೊಡಬಾರ್ದು ನಾವು ಎಷ್ಟು ಪ್ರತಿಭಟನೆ ಮಾಡ್ತೀವಿ ಎಷ್ಟು ಸರ್ಕಾರವನ್ನು ಹೆಚ್ಚಿಸುವ ಎತ್ತಿಸುವಂಥ ಕೆಲಸವನ್ನು ಮಾಡ್ತೀವಿ ಅದರ ಮುಖಾಂತರವಾಗಿ ನಮಗೆ ಅದರ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಪ್ಪತ್ತಾರನೇ ತಾರೀಕು ನಾವು ಬಂದ್ ಮಾಡ್ತೀವಿ ಮತ್ತೆ ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂಬತ್ತನೇ ತಾರೀಕು ಅವ್ರ ಕರ್ನಾಟಕ ಬಂದ್ಗೆ ಏನು ಘೋಷಣೆ ಮಾಡ್ತಾರೆ ಅವತ್ತು ಕೂಡ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ದಿವಸ ರೈತ ಮುಖಂಡರಾಗಿರುವಂಥ ಕುರುಬುರು ಶಾಂತಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು <try> ಹಾಗಾಗಿ ಕುರುಬೂರು ಶಾಂತಕುಮಾರ್ ಅವರು ನಿನ್ನೆ ದಿವಸ ಸಾಕಷ್ಟು ಸಂಘಟನೆಗಳನ್ನು ಕೂಡ ಭೇಟಿಯಾಗಿದ್ದಾರೆ ಏನು ಬೆಂಗಳೂರಿನ ಕುಮಾರ ಪಾರ್ಕ್ ಏನು ಇದೆಯಲ್ಲ ಅಲ್ಲಿ ಸಾಕಷ್ಟು ಸಂಘಟನೆದವರನ್ನ ಕರೆಸಿ ನಿನ್ನೆ ದಿವಸ ಭೇಟಿಯಾಗಿರುವಂಥದ್ದು ಅಂದರೆ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಸಂಘಟನೆ ಆಗಿರ್ಬೋದು ಮತ್ತು ಓಲಾ ಉಬರ್ ಟ್ಯಾಕ್ಸಿ ಚಾಲಕರ ಸಂಘಟನೆಗಳಾಗಿರ್ಬೋದು ಆಟೋ ಟ್ಯಾಕ್ಸಿ ಚಲ ಚಾಲಕರ ಸಂಘಟನೆಗಳಾಗಿರ್ಬೋದು ಮತ್ತು ರೈತ ಮುಖಂಡರನ್ನ ಭೇಟಿಯಾಗುವಂಥದ್ದಾಗಿರ್ಬೋದು ಮತ್ತು ಜೊತೆಗೆ ಕನ್ನಡಪರ ಸಂಘಟನೆಗಳನ್ನು ಕೂಡ ನಿನ್ನೆ ದಿವಸ ಭೇಟಿಯಾಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತು ಅವರು ಒಮ್ಮತವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಪ್ಪತ್ತ ಆರನೇ ತಾರೀಕು ಬಂಧನ ಮಾಡ್ತೀವಿ ಇಪ್ಪತ್ತ ಒಂಬತ್ತನೇ ತಾರೀಕು ಏನು ಕನ್ನಡಪರ ಸಂಘಟನೆದವರು ಕರ್ನಾಟಕ ಬಂದು ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಮತ್ತು ಅದಕ್ಕೂ ಕೂಡ ನಾವು ಬಂದು ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಪ್ಪತ್ತ ಆರನೇ ತಾರೀಕು ಟೌನ್ ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಬೃಹತ್ ಮೆರವಣಿಗೆಯನ್ನು ಮಾಡುವ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಮೇಕೆದಾಟು ಯೋಜನೆ ಯೋಜನೆ ಜಾರಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಮಾಡಿದರು ಪಾದಯಾತ್ರೆ ಮಾಡಿದ ನಂತರವಾಗಿ ಅವ್ರದೇ ಸರ್ಕಾರ ಬಂತು ಜಲಸಂಪನ್ಮೂಲ ಇಲಾಖೆ ಅವ್ರ ಕೈಯಲ್ಲಿದೆ ಉಪಮುಖ್ಯಮಂತ್ರಿ ಖಾತೆ ಅವ್ರ ಕೈಲಿದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವರಲ್ಲಿದೆ ಆದರೂ ಕೂಡ ಅವರಿಗೆ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೊಂದು ಕುಂಟು ನೆಪಗಳನ್ನ ಹೇಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇಪ್ಪತ್ತ ಆರನೇ ತಾರೀಕು ನಾವು ಬೆಂಗಳೂರನ್ನ ಬಂದ್ ಮಾಡಿ ಅದ್ರ ಜೊತೆಗೆ ಕಾವೇರಿ ನೀರಿನ ಅವಶ್ಯಕತೆ ಇರುವಂತಹ ಜಿಲ್ಲೆಗಳು ಕೂಡ ಅವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆ ದಿವಸ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಪ್ರಭು ಅಂದರೆ ಬಸವರಾಜ್ ಈಗ ಬಂದ್ ಡಬಲ್ ಡಬಲ್ ಬಂದ್ನ ಘೋಷಣೆ ಮಾಡಿದ್ದಾರೆ ಬಟ್ ಸರ್ಕಾರ ಈಗ ಡಿ ಕೆ ಶಿವಕುಮಾರ್ ನಿನ್ನೆ ವ್ಯಂಗ್ಯಭರಿತವಾಗಿ ಮಾತನಾಡಿದ್ರು ಒಂದು ಕಡೆ ಮನವಿ ಕೂಡ ಮಾಡಿದರು ಹಾಗಾಗಿ ಈಗ ಕನ್ನಡಪರ ಒಕ್ಕೂಟಗಾರ ಕುರುಬೂರು ಶಾಂತಕುಮಾರ್ ವಾಟಾಳ ಯಾರು ಅವರ ಒಂದು ನಿಯೋಗವನ್ನು ಕರೆದು ಅವರ ಮನವಿ ಮಾಡುವಂಥ ಅಥವಾ ಅವರಿಗೆ ಬಂದು ಬೇಡ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ನಿಮ್ಮ ಸಮಸ್ಯೆ ಅಥವಾ ಕಾವೇರಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಅಂದ್ರೆ ಅಥವಾ ಒಂದು ಸಮಾಧಾನ ಮನವೊಲಿಸುವಂಥ ಪ್ರಯತ್ನ ಮಾಡಬಹುದಾ ಮಾಡ್ಬೋದಾ ಬಂದ್ ತಡೆಯುವಂಥ ಪ್ರಯತ್ನ ನಡೀತಾ ಇದೆ ಸರ್ಕಾರದಿಂದ ಅಂತ ಪ್ರಭು ನಿನ್ನೆ ದಿವಸ ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ಹೇಳ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ಮೇಕೆದಾಟು ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಸಂಘಟನೆದವರನ್ನ ಕರೆಯುವಂತ ಕೆಲಸವನ್ನ ಮಾಡಿದ್ರು ಮೇಕೆದಾಟು ಪಾದಯಾತ್ರೆಗೆ ಕೈ ಜೋಡಿಸಿ ಬೆಂಬಲಿಸಿ ಇದನ್ನ ಅನುಷ್ಠಾನಗೊಳಿಸೋಣ ಅನ್ನುವಂತ ಹೇಳಿಕೆಯನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ರು ಮತ್ತು ಸಾಕಷ್ಟು ಸಂಘಟನೆದವರಿಗೆ ಕರೆ ಮಾಡಿ ಸ್ವತಃ ಅವರೇ ಬರೋದಕ್ಕೆ ಹೇಳಿದ್ರು ಆದ್ರೆ ಅದಾದ ಬಳಿಕ ಮೊನ್ನೆ ದಿವಸ ಏನು ಸರ್ವ ಪಕ್ಷಗಳ ಸಭೆಯನ್ನ ಕರೀತಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜ್ಯ ಸರ್ಕಾರ ಏನಿದೆ ಸಭೆಯನ್ನ ಕರೀತಾರೆ ಸಭೆ ಕರೆದಂತ ಸಂದರ್ಭದಲ್ಲಿ ಹೋರಾಟಗಾರರನ್ನ ಯಾರನ್ನ ಕೂಡ ಆಹ್ವಾನಿಸಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಹೋರಾಟಗಾರರು ಸರ್ಕಾರ ವಿರುದ್ಧ ಈಗಾಗಲೇ ರೊಚ್ಚಿ ಗೆದ್ದಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಮೊನ್ನೆ ದಿವಸ ಸರ್ವ ಪಕ್ಷಗಳ ಸಭೆಯನ್ನ ಮಾಡ್ತಾರೆ ಅವರವರ ರಾಜಕೀಯ ಬೇಳೆಗಳನ್ನ ಬಿಸ್ಕೊಳ್ತಾರೆ ಕನ್ನಡ ಪರ ಸಂಘಟನೆ ಸಂಘಟನೆ ಹೋರಾಟಗಾರರು ಮತ್ತು ರೈತ ಮುಖಂಡರು ಅವರ ಮೇಲೆ ಹೋರಾಟ ಮಾಡುವಂತವರ ಮೇಲೆ ಕೇಸ್ ಹಾಕಿ ಸಾಕಷ್ಟು ಜನರು ಕೂಡ ಈಗಾಗಲೇ ಕೂಡ ಕೋರ್ಟ್ಗೆ ಕೂಡ ಓಡಾಡ್ತಾ ಇದ್ದಾರೆ ಅದರ ಮಧ್ಯೆ ರೈತ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಸಂಘಟನೆದವರು ಮತ್ತು ಮುಖಂಡರು ಏನಿರ್ತಾರೆ ಅವ್ರು ಬೇಕಾಗ್ತಾರೆ ಯಾವ್ದಾದ್ರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಯಾವ ಸಂಘಟನೆಗಳು ಕೂಡ ಅವರಿಗೆ ಬೇಕಾಗಲ್ಲ ಒಬ್ಬರೇ ಒಮ್ಮತದಿಂದ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಕೂಡ ಅರಿಯಾಯುವಂತಹ ಕೆಲಸವನ್ನ ಕೂಡ ಮುಖಂಡರು ಮಾಡಿದ್ರು ಅದಾದ ಬಳಿಕ ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವು ಕೂಡ ರಾಜ್ಯದ ಪರವಾಗಿ ರಾಜ್ಯದ ಒಳಿತಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಕಾವೇರಿ ನಮ್ಮದು ಯಾವ ಕೂಡ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ ಅದನ್ನ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಮತ್ತು ಈಗಾಗಲೇ ಕೂಡ ಕನ್ನಡಪರ ಹೋರಾಟಗಾರ ಆಗಿರಬಹುದು ಮತ್ತು ರೈತ ಹೋರಾಟಗಾರರಾಗಿರ್ಬಹುದು ಜೊತೆಗೆ ಏನು ಬಿ ಟಿ ಕಂಪನಿಯ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹೋರಾಟಗಾರರಾಗಿರ್ಬೋದು ಈಗಾಗಲೇ ಕೂಡ ಎಲ್ಲರೂ ಕೂಡ ಕೈ ಜೋಡಿಸಿರುವಂತದ್ದು ಇಪ್ಪತ್ತ ಆರನೇ ತಾರೀಕು ನಾವು ಸಂಪೂರ್ಣವಾಗಿ ಬೆಂಗಳೂರನ್ನ ಬಂದ್ ಮಾಡೋಣ ಮತ್ತು ಕಾವೇರಿ ನೀರು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಜಿಲ್ಲೆಗಳು ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿರುವಂತದ್ದು ಪ್ರಭು थैंक यू बसवराज महिति